ಪ್ಯೂರ್ ವೈಟ್ ಶಿಲೆ ಒಳಗನ ಮಾಡಿದಂಥದ್ದು. ಭಾಳ ಸುಂದರವಾದ ದೇವಸ್ಥಾನ. ಆ ವಾಟರ್ಫಾಲಿಗೆ ನಿಯರ್ ಆಗ್ತೈತಿ, ನಾವೇನು ವಾಟರ್ ಪಾರ್ಕ್ ಹೋಗಿದ್ವಲ್ಲ ಅದಕ್ಕೆ ತುಂಬಾ ಹತ್ತಿರ ಆಗ್ತೈತಿ. ಸೊ ವಾಟರ್ ಪಾರ್ಕಿಂದೆಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಬಂದ್ವಿ. ಹಲೋ ಸ್ನೇಹಿತರೆ, ನನ್ನ PRS ವಾಟರ್ ಪಾರ್ಕ್ ಹೋಗಿದ್ವಿ ಸಂಡೇ ದಿವಸ, ಮಕ್ಕಳ ಒಂದು ಬೇಡಿಕೆ ಮೇರೆಗೆ ಹೋಗಿದ್ವಿ ಅಂತ ನಾನು ಹೇಳಿದ್ದೆ ನಿಮ್ಗೆ. ಸೊ ಅದನ್ನು ನಾನು ಲೆಂದಿ ಆಗ್ತೈತೆ ಅಂಥೇಳಿ ಫಸ್ಟ್ ಪಾರ್ಟಾಗಿ ನಾನು ಅರ್ಧನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಸ್ನೇಹಿತರೆ. ಅದನ್ನು ನೋಡಿ ಎಲ್ಲರೂ ತುಂಬಾ ಇಷ್ಟಪಟ್ಟಿರಿ ಕೂಡ, ಹಾಗೆಯೇ ಸಾಕಷ್ಟು ಜನ ಹೋಗಿ ಬಂದಿದ್ದಂಥ ಎಕ್ಸ್ಪೀರಿಯೆನ್ಸ್ ಕೂಡ ಹೇಳ್ಕೊಂಡಿರಿ, ಹಾಗೆ ಸಾಕಷ್ಟು ಜನ ಹೋಗುವಂಥ ಮನಸ್ಸು ಕೂಡ ಮಾಡಿ ನನಗೆ ಕಮೆಂಟ್ ಕೂಡ ಹಾಕಿದ್ರಿ. ಹೆಂಗೆ ಬರಬೇಕು, ಎಲ್ಲಿ ಇಳ್ಕೊಂಡು ಹೆಂಗೆ ಹೋಗಬೇಕು, ಎಷ್ಟು ದೂರ ಐತಿ, ಏನೆಲ್ಲ ಈ ಥರ ಎಲ್ಲ ಸಾಕಷ್ಟು ಕಮೆಂಟ್ಸ್ ಕೂಡ ಬಂದವು. ಹಾಗೆಯೇ ಇನ್ನು ನಂತರ ನಾವು ಕೂಡ ಹೋಗ್ತೀವಿ, ಚೆನ್ನಾಗೈತಿ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿರಿ. ಹಾಗೆಯೇ ಇನ್ನು ಕೆಲವು ಜನ ಸೆಕೆಂಡ್ ಪಾರ್ಟ್ ಯಾವಾಗ ಹಾಕ್ತೀರಿ ಅದನ್ನು ಕೂಡ ತೋರಿಸ್ರಿ, ಉಳಿದಂಥ ವಿಡಿಯೋನ ಶೇರ್ ಮಾಡಿರಿ ಅಂತ ಕೆಲವೊಂದಿಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರಿ. ಸೊ ಅದಕ್ಕೋಸ್ಕರ ನಾನು ಈಗ ಸೆಕೆಂಡ್ ಪಾರ್ಟಾಗಿ ಉಳಿದಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. PRS ವಾಟರ್ ಪಾರ್ಕ್ ಆ್ಯಂಡ್ ರಿಸಾರ್ಟ್ಸ್ ಏನೈತಲ್ಲ ಅದರಲ್ಲಿ ಸಾಕಷ್ಟು ಎಂಜಾಯ್ ಮಾಡುವಂಥ, ಅಂದರೆ ವಾಟರ್ ರಿಲೇಟೆಡನ್ನು ಎಂಜಾಯ್ ಮಾಡುವಂಥ ಸಾಕಷ್ಟು ಏನಂದರೆ ವಿಧ ವಿಧವಾದ ಬಗೆ ಬಗೆಯಾದ ಒಂದು ಸಾಕಷ್ಟು ಅದಾವಂತ ಹೇಳ್ಬೋದು, ವ್ಯವಸ್ಥಾ ಅಂತ ಹೇಳ್ಬೋದು. ಇಲ್ಲಾಂದರೆ ಆಡುವಂಥ ಒಂದು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ರೀತಿಯಿಂದನೂ ಎಲ್ಲ ಬಗೆಯಿಂದನೂ ಸಾಕಷ್ಟು ನಾವು ಎಂಜಾಯ್ ಮಾಡ್ಬೋದು. ಆ ಥರದಂಥದ ಇಲ್ಲೇ ಮಾಡೋದಕ್ಕೆ ಆಡೋದಕ್ಕೆ ಸಾಕಷ್ಟು ವ್ಯವಸ್ಥೆ ಐತಿ. ಸೊ ಅದನ್ನು ನಾನೀಗ ಸೆಕೆಂಡ್ ಪಾರ್ಟಾಗಿ ತೊಗೊಳ್ತಾ ಇದ್ದೀನಿ. ನಾವೇನು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ವಿ ಅದರ ಹಿಂದಿನ ನೋಡ್ರಿ, ಇದು ಅದರ ಹಿಂದೆ ಇದೊಂಥರ ಒಂದು ಸಿಕ್ಕಾಪಟ್ಟಿ ಒಂಥರ ಲೆಂದಿ ಜಾರುಗುಂಡಿ, ಒಂಥರ ಈ ಥರ ಕ್ರಾಸ್ ಕ್ರಾಸ್ ಜಾರುಬಂಡಿ ಈ ಥರ ಎಲ್ಲನೂ ಐತಿ. ನೋಡ್ತಾ ಇರ್ಬೋದು ಅಲ್ಲಿಕ್ಕಿಂತ ಇಲ್ಲಿ ಎತ್ತರದ ಒಂದು ಜಾರುಬಂಡಿಗಳದಾವು, ಹಾಗೇನೆ ಸರ್ಕಲ್ ಒಳಗನ ಜಾರುಬಂಡಿಗಳದಾವು. ಸಾಕಷ್ಟು ಸರ್ಕಲ್ಲಿಂದ ನಾವು ಈ ಒಂದು ನೀರಿನ ಇದಕ್ಕೆ ಬರುವ ಹಾಗೆ ಜಾರುಬಂಡಿಗಳದಾವು. ಅದೆಲ್ಲನೂ ಇಂಟ್ರೆಸ್ಟ್ ಇದ್ದವರು, ಹಾಗೇನೆ ಒಂಚೂರು ಭಯ ಬೀಳದವರು ಅಂಥವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ನಾನಂತೂ ಯಾವುದೇ ಜಾರುಬಂಡಿ ಇದಕ್ಕೆ ಹೋಗಲಿಲ್ಲ, ಜಸ್ಟ್ ನೀರು ಆಟ ಆಡಿದೆ ಅಷ್ಟೇ ಮಕ್ಕಳ ಜೊತೆಗೆ, ಮತ್ತು ವಿಡಿಯೋ ತೊಗೊಂಡೆ. ಅದಕ್ಕೋಸ್ಕರ ಸ್ನೇಹಿತರೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ. ಇದು ಮೊನ್ನೆ ನೋಡಿದ್ರಲ್ಲ ಅದರ ಹಿಂದ್ಗಡೆ ಇದು, ಅಂದರೆ ಅದರ ನೆಕ್ಸ್ಟ್ ಇದು ಬರ್ತೈತಿ. ಇಲ್ಲಿನೂ ಸಾಕಷ್ಟು ಅಂದರೆ ಸಾಕಷ್ಟು ಜಾರುಬಂಡಿಗಳದಾವು, ವೆರೈಟೀಸ್ ಜಾರುಬಂಡಿ ಅಂತ ಹೇಳ್ಬೋದು. ಮತ್ತು ನಾ ಹೇಳ್ದಾಗೆ ಸಂಡೇ ಆದ್ದರಿಂದ ಸಾಕಷ್ಟು ರಶ್ ಕೂಡ ಇತ್ತು, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಎಲ್ಲರೂ ಅಂದರೆ. ಈಗ ನೋಡಿರಿ ನನ್ನ ಮಕ್ಕಳು ಬ್ಲೂ ಕಲರ್ ಜಾರುಬಂಡಿಯಲ್ಲಿ ಆಡಿ ಬಂದರು, ಪೂಜಾ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಚಿನ್ನು ನಮ್ಮ ಚಿಂಟು ಮೊದಲು ತುಂಬಾ ಭಯಪಟ್ಟ, ಆದರೆ ಅವ್ರ ಅಕ್ಕರ ಜೊತೆ ಸೇರಿ ಅವನು ಕೂಡ ಸಾಕಷ್ಟು ಎಂಜಾಯ್ ಮಾಡಿದ, ಸಾಕಷ್ಟು ಜಾರುಬಂಡಿಗಳನ್ನು ಆಡಿದ ಅಂತಲೇ ಹೇಳ್ಬೋದು. ಖುಷಿಯಾಯಿತು ಮಕ್ಕಳ ಆಟ ನೋಡಿ, ಅವರ ಒಂದು ಖುಷಿ ನೋಡಿ ನಮಗೂ ಕೂಡ ಖುಷಿ ಆಯಿತು ಅಂತ ಹೇಳ್ಬೋದು. ನಾವು ಕೂಡ ಅವ್ರ ಜೊತೆ ಮಕ್ಕಳಾಗೇನ ನಾವು ಅವತ್ತಿನ ದಿವಸ ಸಾಕಷ್ಟು ಎಂಜಾಯ್ ಕೂಡ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಾರ, ಎಷ್ಟೊಂದು ಎಂಜಾಯ್ ಮಾಡಾಕತ್ತಾರ, ಎಷ್ಟು ಖುಷಿ ಪಡಾಕತ್ತಾರ. ನಮ್ಮ ತನು ಅಂತರೂ ನೀರಾಗಿಂದ ಎಬ್ಬಿಸ್ಬೇಡ್ರಿ ಅಂತಾಳೆ, ಅಂದರೆ ನನಗೆ ಯಾಕೆ ಎತ್ಕೋತೀರಿ ನೀರಾಗ ಬಿಡ್ರಿ ಅಂತಕ್ಕಿದ ಹಠ. ಅಕ್ಕಿಗೆ ಒಂಚೂರು ಆರಾಮಿರಲಿಲ್ಲ ಅಂಥೇಳಿ ನಾವು ಸ್ವಲ್ಪ ಅದನ್ನು ಇದನ್ನು ಮಾಡೋಕೆ ಹೋದರೆ ಅಕ್ಕೇನು ಕೇಳ್ತಾ ಇರಲಿಲ್ಲ. ನೋಡ್ರಿ ಅಲ್ಲಿ ಬರೇ ನನಗೆ ನೀರೊಳಗೆ ಹಾಕ್ರಿ, ನೀರೊಳಗೆ ಇಳಿಸ್ರಿ, ನಾನು ನೀರಾಟ ಆಡಬೇಕು ಅಂಥೇಳಿ ಅದನ್ನೇ ಮಾಡ್ತಾ ಇದ್ಲು. ಸೊ ಈ ರೀತಿ ಇಲ್ಲಿ ಒಂದು ಐತೆ ನೋಡಿರಿ, ಇಷ್ಟೊಂದು ಬಗೆಯ ಜಾರುಬಂಡಿಗಳು ಇಲ್ಲಿನೂ ಅದಾವೆ ಸ್ನೇಹಿತರೆ. ಇದಾದ ನಂತರ ಇನ್ನೂ ಕೂಡ ಸಾಕಷ್ಟು ಐತಿ, ನೆಕ್ಸ್ಟ್ ಸ್ಟೆಪ್ ಅನ್ಬೋದು, ಇಲ್ಲ ನೆಕ್ಸ್ಟ್ ಒಂದು ಏರಿಯಾ ಅನ್ಬೋದು. ಆ ಥರ ಇಲ್ಲೇ ಸಾಕಷ್ಟು ಈ ಥರದ ವಾಟರ್ ರಿಲೇಟೆಡ್ ನಾವು ಆಟ ಆಡುವಂಥದ್ದನ್ನು ಸಾಕಷ್ಟು ಏರಿಯಾಸ್ ಮಾಡ್ಯಾರ, ಡಿಫ್ರೆಂಟ್ ಟೈಪ್ಸ್ ಅಂತ ಹೇಳ್ಬೋದು. ನಂತರ ಒಂದಿಷ್ಟು ಏನಂತೀರಿ ನೀವು ಅಡ್ವೆಂಚರ್ಸ್ ಅಂತಾರಲ್ಲ, ಅಡ್ವೆಂಚರ್ ಗೇಮ್ಸ್ ಅಂತಾರಲ್ಲ, ಆ ಥರನೂ ಸಾಕಷ್ಟು ಅದಾವು. ಸೊ ಹೋಗ್ತಾ ನಿಮ್ಗೆ ಗೊತ್ತಾಗ್ತೈತಿ. ವಿಡಿಯೋನ ನೀವು ಕೂಡ ಎಂಜಾಯ್ ಮಾಡಿರಿ, ನೋಡಿರಿ, ನಾನೆಲ್ಲನೂ ಹೇಳ್ತಾ ಹೋಗ್ತೀನಿ ಇನ್ನೂ ಕೂಡ ಡೀಟೇಲಾಗಿ. ಕೆಲವೊಂದು ಜನ ನನಗೆ ಲೊಕೇಶನ್ನು ಕೇಳಿರಿ, ಕೆಲವೊಂದು ಜನ ಲ್ಯಾಂಡ್ಮಾರ್ಕ್ ಎಲ್ಲಿ ಬಂದು ನಾವು ಹೆಂಗೆ ಹೋಗಬೇಕು ಅದನ್ನು ಕೂಡ ಕೇಳಿರಿ, ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರೆಗೆ ನೋಡಿರಿ, ಮತ್ತು ನೀವು ಕೂಡ ಎಂಜಾಯ್ ಮಾಡಿರಿ. ಹಾಗೆ ಯಾರು ಹೊಸಬ್ರು ಇದ್ದೀರಿ ಅಥವಾ ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ವಿಸಿಟ್ ಮಾಡಿರಿ,
ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲನ್ನು. ಅಂದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ಬಂದು ತಲುಪ್ತೈತಿ ಸ್ನೇಹಿತರೆ. ನೀವು ತಕ್ಷಣ ನೋಡಿ ನನ್ನ ವಿಡಿಯೋಗಳನ್ನು ಎಂಜಾಯ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿರಿ. ಒಂಚೂರಾದರೂ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸ್ರಿ ಸ್ನೇಹಿತರೆ. ಸೊ ನಾವೀಗ ಅದರ್ ನೆಕ್ಸ್ಟ್ ಬಂದ್ವಿ ನೋಡಿರಿ. ಇಲ್ಲೇ ಕೆಲವೊಂದು ಗೇಮ್ಸ್ ಅದಾವೆ, ನೋಡ್ತಾ ಇರ್ಬೋದು ನೀವು. ಒಂಥರ ಅಡ್ವೆಂಚರ್ಸ್ ಗೇಮ್ಸ್ ಅಂತಲೇ ಹೇಳ್ಬೋದು. ಈ ಥರ ಎಲ್ಲನೂ ಗೇಮ್ಸ್ ಅದಾವಿಲ್ಲೇ ನೋಡಿರಿ. ಟೈರ್ ಒಳಗೇ ಎಷ್ಟೊಂದು ಚೆನ್ನಾಗಿ ಮಾಡ್ಯಾರ. ಈ ಥರದನ್ನು ಕೂಡ ನಾವಿಲ್ಲೇ ಆಟ ಆಡ್ಬೋದು ಸ್ನೇಹಿತರೆ, ನೋಡ್ತಾ ಇದ್ರಲ್ಲ. ಆಮೇಲೆ ನಾನು ಒಬ್ಬರು ಹೊಸಪೇಟೆಯಿಂದ ಕಮೆಂಟ್ ಹಾಕಿದರು, ನಾವು ಟ್ರೈನಿಂದ ಬರಬೇಕಾಗ್ತೈತಿ. ಸೊ ಟ್ರೈನಿಂದ ಬಂದರೆ ನಾವು ಎಲ್ಲಿ ಹೆಂಗೆ ಬರಬೇಕು ಅಂತ ಕೇಳಿದರು. ಸೊ ಟ್ರೈನಿಂದ ನೀವು ಹೊಸಪೇಟೆಯಿಂದ ಬಂದರೆ ನನಗೆ ಅಲ್ಲಿದ ಅಂದರೆ ಅದರ ನಿಯರ್ ಸ್ಟೇಷನ್ ಯಾವ್ದು ಐತಿ ಇಲ್ಲ, ನನಗೆ ಅಷ್ಟೊಂದು ರೈಲ್ವೇದು ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಕಮೆಂಟ್ಸಲ್ಲಿ ತಿಳಿಸಿದೆ, ನೀವು ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ಬಸ್ ಮುಖಾಂತರ ನೀವು ಇಲ್ಲಿಗೆ ಬರ್ಬೋದು ಅಂಥೇಳಿ. ಸೊ ಅದೇ ಥರ ಮಾಡಿರಿ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದಾದ ನಂತರ ನೀವು ಶಿಗ್ಗಾಂವ್ ಹೋಗೋ ಬಸ್ಸು ಅಥವಾ ಬೆಂಗಳೂರು ಹೋಗೋ ಬಸ್ಸು ಸಾಕಷ್ಟು ನಿಮ್ಗೆ ಸಿಗ್ತಾವೆ. ಸೊ ಅಲ್ಲಿ ನೀವು ಆ ಬಸ್ ಹಿಡಿದ್ರಿ ಅಂದರೆ ಹುಬ್ಬಳ್ಳಿಯಿಂದ 20 ಕಿಲೋಮೀಟರ್, ನಿಮ್ಗೆ ಬೆಂಗಳೂರು ರೋಡಿಗೆ 20 ಕಿಲೋಮೀಟ್ರ್ ಬಂದ್ರಿ ಅಂದರೆ ತಿಮ್ಮಾಪುರ ಅನ್ನೋ ಗ್ರಾಮದ ಹತ್ರನೇ PRS ವಾಟರ್ ಪಾರ್ಕ್ ಅವೈಲಬಲ್ ಐತಿ. ಅಲ್ಲಿ ಸ್ಟಾಪ್ ಕೂಡ ಐತಿ, ನೀವು ಅಲ್ಲಿಂದ ಬರ್ಬೋದು ಅಂತ ಹೇಳ್ತೇನೆ ನೋಡಿರಿ. ಸೊ ನಾವು ಅಲ್ಲಿಂದ ಅದನ್ನು ತೋರಿಸಿದೆ ನಿಮ್ಗೆ. ನಂತರದಲ್ಲಿ ಬಂದ್ವಿ ಈ ಬೀಚ್. ಈ ಥರ ಬೀಚ್ ಯಾರು ಎಲ್ಲಿ ನೋಡೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟೊಂದು ಮಸ್ತಾಗೈತಿ. ಮತ್ತು ಒಂಥರ ಬಜೆಟ್ ಬೀಚ್ ಅಂತಲೇ ಹೇಳ್ಬೋದು. ಎಲ್ಲೆಲ್ಲೋ ಬೀಚಿದಲ್ಲಿ ದೂರ ದೂರ ಹೋಗಿ ಹೋಗೋಕ್ಕಾಗ್ತಿರಂಗಿಲ್ಲ. ಸೊ ಆ ಒಂದು ಫೀಲನ್ನು, ಆ ಒಂದು ಎಕ್ಸ್ಪೀರಿಯೆನ್ಸನ್ನು ನಾವು ಇಲ್ಲಿ ತೊಗೋಬೋದು ಅಂತ ಹೇಳಿ ಅಂತೇನೆ ನೋಡಿರಿ ನಾನು. ಯಾಕಂದ್ರೆ ಒಂದು ಆರ್ಟಿಫಿಷಿಯಲ್ ಬೀಚನ್ನು ಇಲ್ಲಿ ಕ್ರಿಯೇಟ್ ಮಾಡ್ಯಾರ, ನೋಡ್ತಾ ಇರ್ಬೋದು. ಅಲೆಗಳು ಬೀಚೊಳಗೆ ಏನು ಯಾವ ರೀತಿ ಅಲೆಗಳು ಬರ್ತಾವಲ್ಲ, ಅದೇ ಸೇಮ್ ಇಲ್ಲಿ ನಮಗೆ ಆ ಫೀಲ್ ಕೊಡ್ತೈತಿ. ಅಂದ್ರೆ ಬೀಚೊಳಗೆ ಕೂತಾಗ, ಬೀಚ್ ಹತ್ರ ಹೋಗಿ ನಿಂತಾಗ ಅದೇನು ಅಲೆಗಳು ಬಂದು ಅಪ್ಪಳಿಸ್ತಾವ, ಆ ಅಲೆಗಳು ಬಂದು ಅಪ್ಪಳಿಸ್ದಾಗ ನಮ್ಗೆ ಯಾವ ರೀತಿ ಫೀಲ್ ಆಗಿರ್ತೈತಿ, ಆ ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ ಇಲ್ಲೇ ಸಿಗೋ ಹಾಗೆ ಮಾಡಿದ್ದಾರೆ. ನೀರಾಟ ಪ್ರಿಯರಿಗೆ ಭಾಳ ಅಂದ್ರೆ ಬೆಸ್ಟ್ ಮಾಡ್ಯಾರ ನೋಡ್ರಿ, ಭಾಳ ಚೆನ್ನಾಗೈತಿ. ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಸಾಕಷ್ಟು ರಶ್ ಇತ್ತು, ಯಾಕಂದರೆ ಭಾನುವಾರ ಬೇರೆ, ಮೊದಲೇ ಹೇಳಿದೆ ಸಾಕಷ್ಟು ಜನ ಕೂಡ ಬಂದಿದ್ದರು. ಹಾಗೇನೆ ಸಿಕ್ಕಾಪಟ್ಟಿ ಬಿಸಿಲು ಕೂಡ ಇತ್ತು ಸ್ನೇಹಿತರೆ, ಅವತ್ತು ದಿನದಕ್ಕಿಂತನೂ ಇನ್ನೂ ಹೆಚ್ಚಿತ್ತಂತ ನನಗನ್ನಿಸ್ತು. ಸೊ ಹೀಗಾಗಿ ಎಲ್ಲರೂ ನೀರೊಳಗೆ ಇರೋಕ್ಕೆ ಇಷ್ಟಪಡಕತ್ತಿದ್ರು. ಹಾಗೇನೆ ಎಲ್ಲ ಚಿನ್ನರ ಪಾರ್ಟಿಗಳನ್ನು ಕರ್ಕೊಂಬಂದಿದ್ರು, ಮಕ್ಕಳನ್ನ ಕರ್ಕೊಂಬಂದಿದ್ರು. ಸೊ ಅವರಿಗೆಲ್ಲರಿಗೂ ಆಟ ಆಡಿಸೋದು, ಎಲ್ಲ ತಾಯಂದಿರ ಎಲ್ಲ ತಂದೆಯರ ಕೆಲಸಗಳಾಗಿತ್ತಂತ ಹೇಳ್ಬೋದು. ತಮಗಿಷ್ಟ ಇಲ್ಲದೇ ಇದ್ರೂ ಮಕ್ಕಳಿಗೋಸ್ಕರ ನೀರಿಗಿಳಿದು ಅವ್ರನ್ನಷ್ಟನ್ನು ಬಿಡೋಕೆ ಭಯ ಆಗ್ತಿರ್ತೈತಿ. ಸೊ ಅವ್ರ ಹಿಂದೆ ನಾವು ಹೋಗಿ ಒಂಥರ ಸೇಫ್ಟಿಯಾಗಿ ಅವರಿಗೆ ಗಾರ್ಡಾಗಿ ಅವ್ರ ಹಿಂದೆ ಇದ್ಕೊಂಡು ಆ ಒಂದು ಗಾರ್ಡ್ ಕೆಲಸದೊಳಗನ್ನ ನಾವು ಸಾಕಷ್ಟು ನೀರಾಟ ಆಡಿದ್ವಿ ಅಂತಲೇ ಹೇಳ್ಬೋದು. ಹಾಗೇ ಎಲ್ಲ ಪೇರೆಂಟ್ಸ್ ಕೂಡ ಮಾಡಾಕತ್ತಿದ್ರು ಇಲ್ಲೇ. ಕೆಲವೊಬ್ರು ಇಷ್ಟ ಇದ್ದವರು ಅವರು ಕೂಡ ಚೆನ್ನಾಗಿ ಇನ್ನೂ ಚೆನ್ನಾಗಿ ಫನ್ ಮಾಡಿದರೆ, ಆದರೆ ಇಷ್ಟ ಇಲ್ಲದವರು ಒಬ್ಬೊಬ್ರಿಗೆ ಇಷ್ಟ ಇರೋಂಗಿಲ್ಲ ನೀರಾಟ ಹತ್ರ, ಅಂಥವರೆಲ್ಲ ಮಕ್ಕಳನ್ನ ಕಾಯೋದ್ರೊಳಗನ ಅವ್ರನ್ನ ಆಡಿಸೋದು, ಅವ್ರಿಗೆ ಆಡಿಸೋದು, ಅವ್ರ ಸಲುವಾಗಿ ಅಂತಲೇ ಆಟ ಆಡಿದ್ರು ಅಂತ ಹೇಳ್ಬೋದು. ಚೆನ್ನಾಗಿತ್ತು, ಒಂಥರ ನೋಡೋಕ್ಕೂ ಚೆನ್ನಾಗಿತ್ತು, ಅದನ್ನು ಅನುಭವಿಸೋಕ್ಕೂ ಚೆನ್ನಾಗಿತ್ತು. ನಿಜವಾಗ್ಲೂ ಒಂಥರ ಖುಷಿ ಅನ್ನಿಸ್ತು ಇಲ್ಲಿ ಬಂದಾದ ನಂತರ. ಅದೇ ನಾ ಹೇಳ್ತೀನಿ ಏನಂದರೆ, ಸಾಧ್ಯ ಆದರೆ ಒಂದ್ಸರಿ ವಿಸಿಟ್ ಕೊಡ್ರಿ ನೀವು ಕೂಡ, ಚೆನ್ನಾಗೈತಿ ಪ್ಲೇಸ್, ಅಡ್ಡಿ ಇಲ್ಲ. ಫನ್ನಾಗಿ ನಾವು ಇಡೀ ದಿವಸ ಈ ಥರ ಕಳೀಬೋದು ಅಂತ ಹೇಳ್ತೀನಿ. ಮತ್ತು ಲಾಸ್ಟ್ ಬ್ಲಾಗೊಳಗೆ ನಾನು ಹೇಳ್ದ ಹಾಗೆ ದೊಡ್ಡವರಿಗೆ 700 ರೂಪಾಯಿ, 2 ವರ್ಷದಿಂದ 12 ವರ್ಷದ ಒಳಗಿನವರಿಗೆ 450 ರೂಪಾಯಿ ಈ ಥರ ಟಿಕೆಟ್ ಐತಿ. ನಂತರ ಏನೈತಲ್ಲ ಮಧ್ಯಾಹ್ನದ ಊಟ ಐತಿ, ಅದರೊಳಗೆ ಇನ್ಕ್ಲೂಡ್ ಮಧ್ಯಾಹ್ನದ ಊಟ ಕೂಡ ಆ ಒಂದು ಟಿಕೆಟ್ ಅಮೌಂಟ್ ಒಳಗೆ ಬಂದಿರ್ತೈತಿ. ಆದರೆ ಯಾವುದೇ ರೀತಿಯ ಬೆಳಗಿನ ಟಿಫನ್ ಆಗಲಿ ಸಾಯಂಕಾಲದ ಸ್ನ್ಯಾಕ್ಸ್ ಆಗಲಿ ಅವೈಲೇಬಲ್ ಇಲ್ಲ ಸ್ನೇಹಿತರೆ. ಮತ್ತು ನೀವಿಲ್ಲಿ ಬಂದರೆ ಡ್ರೆಸ್ಸನ್ನು ತೊಗೋಬೇಕಾಗ್ತೈತಿ. ಅಂದರೆ ನೀರಿಗೆ ನಾವು ಆಟ ಆಡಬೇಕಂದ್ರೆ ಇಲ್ಲಿ ಇವ್ರದೇ ಆದ ಡ್ರೆಸ್ ಕೋಡ್ ಐತಿ, ಅದನ್ನು ನಾವು ತೊಗೊಳ್ಬೇಕಾಗ್ತೈತಿ. ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಇರ್ತೈತಿ. ನೀವು ರೆಂಟಿಗೆ ತೊಗೋತೀನಿ ಅಂದರೆ ಒಂದು ಪೇರಿಗೆ 100 ರುಪೀಸ್ ಇರ್ತೈತಿ. ಇಲ್ಲ ನೀವು ಪರ್ಚೇಸ ಮಾಡ್ತೀವಿ ಅಂತಂದ್ರೆ 250-300ವರೆಗೆ ಪರ್ಚೇಸನ ಇರ್ತೈತಿ. ಸೊ ಖರೀದಿನ ತೊಗೊಳ್ಬೋದು. ಸೊ ಈ ಥರ ಇಲ್ಲೇ ಐತೆ ನೋಡಿರಿ. ಸೊ ನಾವು ಕೂಡ ಸಾಕಷ್ಟು ಎಂಜಾಯ್ ಮಾಡಿದ್ವಿ ನೋಡಿರಿ. ಒಂಚೂರು ಸೆಲ್ಫೀಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಸಾಕಷ್ಟು ನಮ್ಮೆಲ್ಲರ ಸ್ನೇಹಿತರಿಗೋಸ್ಕರ ವಿಡಿಯೋ ಆಗಿರ್ಬೋದು, ನಾನು ಕೂಡ ನನಗೆಷ್ಟು ಸಾಧ್ಯ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಪ್ರಯತ್ನ ಪಟ್ಟೀನಿ. ನಿಮಗೆಲ್ಲ ಎಷ್ಟು ಇಷ್ಟ ಆಗೈತಿ ನನಗೆ ಗೊತ್ತಿಲ್ಲ, ಆದರೆ ನನಗೆ ಇಲ್ಲಿಗೆ ಹೋಗಿದ್ದು, ನನಗೆ ಇಲ್ಲೇ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದು ತುಂಬ ಅಂದರೆ ತುಂಬಾ ಖುಷಿ ಐತಿ. ಅದನ್ನು ನೀವು ತಿಳಿಸ್ಬೇಕು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಮಸ್ತ್ ಎಂಜಾಯ್ ಮಾಡತ್ತೀವಿ ನೀರಾಟ, ಬರೀ ನೀರಾಟ ಅನ್ಬೋದು ನೋಡ್ರಿ.
ಇದು ಮ್ಯೂಸಿಕ್ ಡ್ಯಾನ್ಸ್ ಅಂತ ರೈನ್ ಡ್ಯಾನ್ಸ್. ಅಲ್ಲಿ ಹೋಗ್ಯಾರ ಎಲ್ಲರೂ, ನಾನು ಹೋಗ್ತೇನೆ ನಂತರ ಸ್ವಲ್ಪ ವರ್ಕ್ ಹೋಗ್ತೇನೆ ಕುತ್ಕೊಂಡು. ಸಾಕಾಗ್ಬಿಟ್ಟೈತೆ ನೀರಾಟ ಆಡಿ ಆಡಿ ಆಡಿ. ಇಲ್ಲೇ ನೀರೊಳಗೆ ಆಡೋರಿಗಂತೂ ಮಸ್ತ್ ನೋಡ್ರಿ, ಎಂಜಾಯ್ ಮಾಡ್ಬೋದು. ಈ ಬಿಸಿಲೊಳಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಸಮ್ಮರ್ ಸೀಸನ್ನಾಗ ನೀರಾಟ ಎಲ್ಲ ರೀತಿಯಿಂದ ನೋಡಿದ್ರಲ್ಲ ನೀವು ಎಷ್ಟು ಬಗೆ ಐತೆ ಅಂತೇಳಿ. ಆಡೋರು ಇರ್ಬೇಕಷ್ಟೇ, ಮಸ್ತ್ ಅಂದ್ರೆ ಮಸ್ತ್ ಐತಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ರೈನ್ ಡ್ಯಾನ್ಸ್. ಇದೆಲ್ಲ ಫುಲ್ ಏನೈತಲ್ಲ ಮೇಲೆ ಒಂಥರ ಶವರ್ ಟೈಪ್ ಬೀಳ್ತೈತಿ ನೀರು, ಅದ್ರೊಳಗೆ ಮ್ಯೂಸಿಕ್ ಹಾಕ್ತಾರೆ. ಭಾಳ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಲೌಡ್ ಮ್ಯೂಸಿಕ್ ಕೊಟ್ಟಿರ್ತಾರೆ. ಅದರೊಳಗೆ ಎಲ್ಲರೂ ಫನ್ನಾಗಿ ಖುಷಿಯಲ್ಲೇ ಡ್ಯಾನ್ಸ್ ಮಾಡೋದು ತೋರಿಸ್ಕೊಳ್ತಾನೆ. ನೀರೆಲ್ಲ ಶವರ್ ಟೈಪ್ ಬೀಳ್ತಿರ್ತೈತಿ, ಅದರೊಳಗೆ ನಾವು ಮ್ಯೂಸಿಕ್ ಕೇಳ್ತಾ ಕುಣಿಯೋದು. ನೋಡ್ರಿ ನನಗೆ ಮ್ಯೂಸಿಕ್ ಅಂದ್ರೆ ತುಂಬ ಇಷ್ಟ, ಅದ್ರಾಗ ಲೌಡ್ ಮ್ಯೂಸಿಕ್ ಅಂದ್ರಂತೂ ಇನ್ನೂ ಪಂಚ ಪ್ರಾಣ. ನನಗೂ ಒಂಥರ ಸ್ಟೆಪ್ ಹಾಕೋಕ್ಕೂ ಇಷ್ಟನೇ, ಬಟ್ ಅವಕಾಶ ಸಿಕ್ಕಿರಂಗಿಲ್ಲ. ಬಟ್ ಇಲ್ಲಿ ಮಾತ್ರ ನನಗೆ ಬಂದಂಗೆ ನನ್ನ ಖುಷಿಗೆ ನನಗೆ ಹೆಂಗೆ ಇಷ್ಟ ನಾನು ಒಂದೆರಡು ಸ್ಟೆಪ್ ಕೂಡ ಹಾಕಿಬಿಟ್ಟೆ. ಯಾಕಂದ್ರೆ ಆ ಮ್ಯೂಸಿಕ್ ಕೇಳಿ ನಮ್ಮ ಕೈ ಕಾಲು ತಾನೇ ಆಡ್ತಿರ್ತಾವೆ ಅಂತ ಹೇಳ್ಬೋದು. ಅಷ್ಟೊಂದು ಇಷ್ಟ ನನಗೆ ಮ್ಯೂಸಿಕ್ ಅಂದರೆ. ನಿಜವಾಗ್ಲೂ ನಾನು ಅಗ್ದಿ ಮೂಡ್ ಆಫ್ ಆದರೆ ಅಥವಾ ಅಗ್ದಿ ಖುಷಿ ಆದರೆ ನನಗೆ ಸಾಂಗ್ ಕೇಳಿದ್ರೆ ನನಗೊಂಥರ ಏನೋ ರಿಲೀಫ್ ಅನ್ಬೋದು, ಮನಸ್ಸಿಗೆ ಸಮಾಧಾನ ಅನ್ಬೋದು. ಭಾಳ ಇಷ್ಟ ನನಗೆ, ನಿಜವಾಗ್ಲೂ ಭಾಳ ಇಷ್ಟ ಸಾಂಗ್ ಅಂದರೆ ಅಥವಾ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ. ಸೊ ನಾನಂತೂ ಇಲ್ಲಿ ಭಾಳ ಅಂದರೆ ಚೆಂದಾಗಿ ಎಂಜಾಯ್ ಮಾಡಿದೆ ನೋಡ್ರಿ. ನನಗೆ ಬಂದಂಥ ಒಂದೆರಡು ಸ್ಟೆಪ್ಪನ್ನು ನಾನು ಕೂಡ ಹಾಕಿ ಖುಷಿಪಟ್ಟೆ. ಖುಷಿ ಅನ್ನಿಸ್ತು, ಎಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಇಲ್ಲೇ ಅವಕಾಶ ಸಿಕ್ಕಿತ್ತು. ಸೊ ಅದನ್ನು ನಾನು ತೀರಿಸ್ಕೊಂಡೆ ಅಂತ ಹೇಳ್ಬೋದು. ನಂದು ಒಂದು ಆಸೆ, ಒಂದು ಬಯಕೆ, ಅದನ್ನು ನಾನು ಇಲ್ಲಿ ಈಡೇರಿಸ್ಕೊಂಡೆ ಅಂತಲೇ ಹೇಳ್ಬೋದು. ನೋಡ್ರಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಾಕತ್ತಾರೆ ಎಲ್ಲರೂ ಕೂಡ. ಮಸ್ತ್ ಅಂದ್ರೆ ಮಸ್ತ್ ಮಸ್ತ್ ಸಾಂಗ್ ಹಾಕಿದ್ರು ಸ್ನೇಹಿತರೆ. ಆದರೆ ಏನು ಮಾಡೋದು, ನಾವು ಅದನ್ನೆಲ್ಲನೂ ನಿಮ್ಗೆ ಕೇಳ್ಸೋಕೆ ಆಗಂಗಿಲ್ಲ. ನಮ್ಮದೇ ಆದ ಯೂಟ್ಯೂಬ್ ರೂಲ್ಸ್ ಐತಿ, ಗೈಡ್ಲೈನ್ಸ್ ಐತಿ, ಕಾಪಿರೈಟ್ ಹೆದರಿಕೆ ಐತಿ. ಸೊ ಹೀಗಾಗಿ ನಾನೇ ಮಾತಾಡ್ತಾ ಇದ್ದೀನಿ ನೋಡ್ರಿ. ನನ್ನ ಮಾತು ನಿಮ್ಗೆ ಬೋರ್ ಆಗ್ತೈತೋ ಏನೋ ನನಗೆ ಖಂಡಿತವಾಗ್ಲೂ ತಿಳಿಸ್ರಿ. ಆದರೆ ನನಗೆ ಅದನ್ನೆಲ್ಲನೂ ಹೇಳ್ಕೊಳ್ಳೋಕೆ ನನಗೆ ಇಷ್ಟ. ನಾನು ಹೇಳ್ಕೊಳ್ಳದೆ ಹೋದರೆ ನಿಮ್ಗೆ ಅದ್ರದ್ದು ಮಜಾ ಸಿಗಂಗಿಲ್ಲ ಅಂತ ನನಗೆ ಅನ್ನಿಸ್ತೈತಿ. ಯಾಕಂದ್ರೆ ಅಲ್ಲಿ ಯಾವ ರೀತಿ ಫೀಲ್ ಆಗ್ತೈತಿ, ಯಾವ ರೀತಿ ನಾವು ಅದನ್ನು ಇಷ್ಟಪಟ್ಟಿವಿ, ಅಲ್ಲಿ ಹೆಂಗಿರ್ತೈತಿ ಅದನ್ನು ನಾನು ಅಟ್ಲೀಸ್ಟ್ ನನ್ನ ಮಾತಿನ ಮುಖಾಂತರ ಆದರೂ ಹೇಳಬೇಕು ಅನ್ನಿಸ್ತೈತಿ. ಇಲ್ಲ ನೀವು ಸುಮ್ಮ ಹಂಗೆ ಮೂಕ್ರಗತೆ ನೋಡಿದ್ರೆ ನಿಮಗೇನು ಅನ್ಸಂಗೇನೇ ಇಲ್ಲ. ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಏನು ಅನ್ಕೊಳಕ್ಕೆ ಹೋಗಬೇಡ್ರಿ, ಏನು ಇವರು ಮಾತಾಡ್ತಾರೆ ಅಥವಾ ಹೇಳಿದ್ದನ್ನು ಹೇಳ್ತಾರೆ ಅಂಥೇಳಿ. ಯಾಕಂದರೆ ಇದಿಷ್ಟು ನೀರಿಂದ ಐತಿ, ಸೊ ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ, ಒಂದೊಂದು ವರ್ಡ್ ರಿಪೀಟ್ ಆದರೂ ಆಗ್ಬೋದು. ಸೊ ಏನು ಅನ್ಕೋಕ್ಕೆ ಹೋಗಬೇಡ್ರಿ. ಸೊ ಮಸ್ತಾಗಿ ಎಂಜಾಯ್ ಮಾಡ್ತಾಯಿದ್ರು ನೋಡಿರಿ, ಖುಷಿ ಅನ್ನಿಸ್ತೈತಿ. ನನಗೆ ಈ ಥರ ಡ್ಯಾನ್ಸ್ ಮಾಡೋರು ನೋಡೋಕ್ಕೂ ತುಂಬಾ ಇಷ್ಟ. ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಿರ್ತಾರೆ, ಎಷ್ಟು ಫ್ರೀಯಾಗಿ, ಏನು ಅಂದರೆ ಆ ಟೈಮ್ನಾಗ ಯಾವುದೇ ನಮ್ಗೆ ಏನು ತಲೆ ಒಳಗೆ ಇರಂಗೇನೇ ಇಲ್ಲ ಅಂತ ಹೇಳ್ಬೋದು. ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಏನೇನು ಇರೋದಿಲ್ಲ. ಆ ಒಂದು ಖುಷಿ ಒಳಗೆ ನಾವು ಹೆಂಗೆ ಎಲ್ಲನೂ ಮೈ ಮರೆತು ಕುಣಿತಿರ್ತೀವಂದರೆ ಅದನ್ನು ನೋಡೋಕ್ಕೆ ತುಂಬ ಇಷ್ಟ, ನನಗಂತೂ ತುಂಬಾ ಇಷ್ಟ. ಸೊ ಅದನ್ನೆಲ್ಲ ಮುಗಿಸಿ ಊಟದ ಸಮಯ ನೋಡ್ರಿ, ಊಟಕ್ಕೆ ಬಂದ್ವಿ. ಹೊಟ್ಟೆ ಅಂತೂ ತುಂಬ ಹಸ್ತೈತಿ. ಊಟಕ್ಕೆ ಏನೆಲ್ಲ ಐತಿ ಬರೀ ಒಂದ್ಸರಿ ನೋಡ್ಬಿಡೋಣ. ಪಾಲಕ್ ಮತ್ತು ತೊಗರಿಬೇಳೆಯ ದಾಲ್ ಐತಿ, ಹಾಗೇನೆ ಆಲೂ ಕುರ್ಮ, ಸ್ವಲ್ಪ ಗ್ರೇವಿದ ಐತಿ, ನಂತರ ಮೊಸರು, ಅದ್ರ ಪಕ್ಕದಲ್ಲಿ ಹೆಸರುಬೇಳೆ ಪಾಯಸ. ತುಂಬಾ ಲಿಕ್ವಿಡ್ ಆಗಿತ್ತು, ಅದರ ಟೇಸ್ಟಿ ಆಗಿತ್ತು. ನಂದಂತೂ ಸ್ವಲ್ಪ ಮೊಸರು ಕೂಡ ಬಿದ್ದುಬಿಟ್ಟಿತ್ತು ಅದರೊಳಗೆ. ಸೊ ಡಿಫ್ರೆಂಟ್ ಟೇಸ್ಟಾಗಿ ಕಾಣಕತ್ತಿತ್ತು ಅನಿಸಿತ್ತು. ಅದ್ರ ಜೊತೆಗೆ ಚಪಾತಿ, ಸಲಾಡು, ಅನ್ನ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ. ಸೊ ನೀಟಾಗಿ ಕೊಟ್ಟಿದ್ದರು. ಪ್ಲೇಟ್ ಕೂಡ ನೀಟಾಗಿ ನೋಡಿದರೆ ನೀವು ಎಷ್ಟು ಚೆನ್ನಾಗಿದಾವೆ ಅಂಥೇಳಿ. ಹಾಗೆಯೇ ನೀಟಾಗಿ ಸರ್ವ್ ಕೂಡ ಮಾಡಿದರು. ಬಿಸಿ ಬಿಸಿಯಾದ ಊಟ, ರುಚಿಯಾದ ಊಟ. ಸೊ ನಾವಂತೂ ಊಟ ಸಾಕಷ್ಟು ಎಂಜಾಯ್ ಮಾಡಿದ್ವಿ. ಹಶುವಾಗಿತ್ತಲ್ಲ, ಹೀಗಾಗಿ ಎಲ್ಲರೂ ಕೂಡ ನೋಡ್ರಿ ಊಟದಲ್ಲಿ ಬ್ಯುಸಿ ಇದ್ದೀವಿ. ನಾನು, ತನು, ಸಂತಮ್ಮ, ಚಿಂಟು ಇಲ್ಲಿ ಕೂತೀವಿ. ನಮ್ಮ ಹಿಂದ್ಗಡೆ ತಂಗಿ, ಪೂಜಾ, ಕಾವೇರಿ, ಚಿನ್ನು ಕೂತಾರೆ. ಯಾರು ಎಲ್ಲಿ ಆ ಕಡೆ ಈ ಕಡೆ ಹೊಳಂಗಿಲ್ಲ ಈಗ, ಯಾಕಂದರೆ ಬೆಳಗ್ಗೆನ ನಾಷ್ಟ ಮಾಡಿಲ್ಲ. ಸಿಕ್ಕಾಪಟ್ಟಿ ಹಸುವಾಗೈತಿ, ಅದ್ರಾಗ ಸಿಕ್ಕಾಪಟ್ಟಿ ನೀರಾಟಾಡಿದ್ರಂತೂ ಇನ್ನೂ ಲಘು ಹಸುವಾಗ್ತೈತೆ ಅಂಥೇಳಿ ಜಾಸ್ತಿ. ಹೀಗಾಗಿ ಹಸು ಭಾಳ ಆಗಿತ್ತು, ಒಂದೂವರೆ ಆಗಿ ಹೋಗಿತ್ತು, ಒಂದೂವರೆಗಿನ ಲಂಚ್ ಸ್ಟಾರ್ಟ್ ಇಲ್ಲಿ. ಸೊ ಊಟ ಮಾಡ್ತಾಯಿದ್ವಿ ನೋಡ್ರಿ. ಊಟ ಮಾಡಿ ನಾನಂತೂ ನೀರಾಗಿ ಇಳಿಲಿಲ್ಲ. ಆದರೆ ಮಕ್ಕಳು ಮತ್ತೊಂದು ಸ್ವಲ್ಪ ಆಟ ಆಡೋಕ್ಕೆ ಹೋದರು. ಇಲ್ಲ ನಾವು ಇನ್ನೂ ಆಡ್ತೀವಿ ಅಂಥೇಳಿ ಅವ್ರ ಜೊತೆ ತಂಗಿನೂ ಹೋದಲು. ಅವ್ರನ್ನಷ್ಟೇ ಹೆಂಗೆ ಬಿಡೋದಂಥೇಳಿ. ಸೊ ಮತ್ತು ಹೊಳೆ ಫಸ್ಟ್ ಏನು ಹೋಗಿದ್ವಲ್ಲ ಅಲ್ಲೇನ ಆಡಿದರು. ಯಾಕಂದ್ರೆ ಎಲ್ಲರೂ ಊಟಕ್ಕೆ ಹೋದ್ರಿಂದ ರಶ್ ಕಡಿಮೆ ಇತ್ತಿಲ್ಲೇ. ಸೊ ಇಲ್ಲೇ ಜಾಸ್ತಿ ಮಜಾ ಅನ್ನಿಸ್ತಿತ್ತು. ಅದು
ಟಬ್ನಾಗಿಂದ ಮೇಲಿಂದ ನೀರು ಬೀಳೋದಾಗಿರ್ಬೋದು, ಮತ್ತು ಇಲ್ಲಿ ಜಾರ್ಬಂಡಿ ಏನೈತಲ್ಲ ಸ್ವಲ್ಪ ಸಣ್ಣ ಸಣ್ಣ ಜಾರ್ಬಂಡಿ ಇದಾವೆ, ಸೊ ಆಡೋಕ್ಕೂ ಇಲ್ಲೇ ಅವ್ರಿಗೆ ಆರಾಮ ಅನ್ನಿಸ್ತಾ ಇತ್ತು. ಹೀಗಾಗಿ ಅವರು ಇಲ್ಲೇನ ಬಂದು ಆಟ ಆಡಿದರು. ನಾನು ಆರಾಮಾಗಿ ಸ್ವಲ್ಪ ಸೈಡಿಗೆ ಕೂತ್ಬಿಟ್ಟಿದ್ದೆ, ಊಟನೂ ಆಗಿತ್ತು. ಬೇಡ ಬಿಡ ಸ್ವಲ್ಪ ಬಟ್ಟೆಯೆಲ್ಲ ಸ್ವಲ್ಪ ಡ್ರೈ ಆದ್ರೆ, ನಂತರ ಇವರೆಲ್ಲ ಬಂದಾದ ನಂತರ ಎಲ್ಲರೂ ಕೂಡ ಹೋಗಿ ಚೇಂಜ್ ಮಾಡಿದ್ರಂತು ಡ್ರೆಸ್ ಅಂಥೇಳಿ ನಾನು ಆರಾಮ ಕೂತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೆ ನೋಡಿರಿ. ಸೊ ಹೆಂಗೆ ಅನ್ನಿಸ್ತು ಇವತ್ತಿನ ಈ ಒಂದು ಬ್ಲಾಗ್ ಅಂತ ಖಂಡಿತವಾಗ್ಲೂ ನನಗೆ ನೀವು ತಿಳಿಸ್ಲೇಬೇಕು ಕಮೆಂಟ್ ಸೆಕ್ಷನಲ್ಲಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ಪ್ಲೇಸಿಗೆ ಕೂಡ ಹೋದ್ವಿ. ಇದ್ರದ್ದು ನಿಯರ್ ಭಾಳ ಐತಿ, ಅದನ್ನೊಂದು ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಹೋದ್ರೆ ಅಂದ್ರೆ ಆ ಪ್ಲೇಸಿಗೆ ಖಂಡಿತವಾಗ್ಲೂ ಹೋಗ್ರಿ. ಇಲ್ಲಿಂದ ಏನು ಭಾಳ ದೂರ ಇಲ್ಲ, ಭಾಳ ಸುಂದರವಾದ ಒಂದು ಪರಿಸರದಲ್ಲಿರುವಂಥ ಒಂದು ಸುಂದರವಾದ ಸ್ಥಳ ಅದು, ಅಲ್ಲಿ ಕೂಡ ಹೋಗ್ರಿ. ನಾನು ಹೋಗ್ತಾ ಈ ವಿಡಿಯೋದಲ್ಲಿ ತೋರಿಸೇನಿ, ಈ ವಿಡಿಯೋದಲ್ಲಿ ಶೇರ್ ಮಾಡೀನಿ. ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡ್ರಿ ವಿಡಿಯೋನ. ನೋಡ್ರಿ ನಾವು ಅದನ್ನೆಲ್ಲ ಮುಗಿಸಿ ಫ್ರೆಶ್ ಅಪ್ ಆದ್ವಿ, ಅಂದರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡ್ವಿ ನೋಡ್ತಾ ಇರ್ಬೋದು. ನಂತರದಲ್ಲಿ ಹೊರಗಡೆ ಬಂದಮೇಲೆ ಕೆಲವೊಂದು ಸೆಲ್ಫೀಸು ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಇದು ಹೊರಗಡೆ ಬಂದಮೇಲೆ ಎಲ್ಲರೂ ಕೂಡ ಡ್ರೆಸ್ ಚೇಂಜ್ ಮಾಡಿ ಆದ ನಂತರ ಇದೊಂದು ಫೋಟೋಸ್ ಎಲ್ಲ ತೊಗೊಂಡು ಆದ ನಂತರ ನಾನು ಹೇಳಿದಂಥ ಪ್ಲೇಸಿಗೆ ಬಂದ್ವಿ ನೋಡ್ರಿ. ಇದು ಇರೋದು ಗಾಯತ್ರಿ ಮಂದಿರ ಅಂಥೇಳಿ. ಅಲ್ಲಿಗೆ PRS ವಾಟರ್ ಪಾರ್ಕ್ ಏನೈತಲ್ಲ ಅಲ್ಲಿಂದ ಭಾಳ ಅಂದ್ರೆ ಭಾಳ ಹತ್ತಿರ ಆಗ್ತೈತಿ, ಒಂದು 2-3 ಕಿಲೋಮೀಟರ್ ಅಷ್ಟಂತ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಸುಂದರವಾದ ಒಂದು ದೇವಸ್ಥಾನ, ಗಾಯತ್ರಿ ಟೆಂಪಲ್, ಗಾಯತ್ರಿ ದೇವಸ್ಥಾನ, ಗಾಯತ್ರಿ ಮಠ ಅಂತ ಕೂಡ ಕರೀತಾರೆ. ಭಾಳ ಅಂದ್ರೆ ಭಾಳ ಶಾಂತ ಪ್ರಶಾಂತವಾದ ವಾತಾವರಣದಲ್ಲಿರುವಂಥ ಒಂದು ನೋಡ್ರಿ ಭವ್ಯವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಪ್ಯೂರ್ ಅಂದರೆ ಪ್ಯೂರ್ ಬಿಳಿ ಕಲ್ಲಿಂದ, ಸಂಗ್ಮರಿ ಕಲ್ಲಂತಾರೋ ಯಾ ಕಲ್ಲಂತಾರೋ ಗೊತ್ತಿಲ್ಲ ಇದಕ್ಕೆ, ಒಟ್ಟು ಬಿಳಿಯ ಒಂದು ಶಿಲೆಗಳಿಂದ ಮಾಡಿದಂಥ ದೇವಸ್ಥಾನ. ಗೋಪುರಗಳ ಕೆತ್ತನೆ, ಗೋಪುರಗಳ ಡಿಸೈನು, ಚಿತ್ರಕಲೆ ಒಂದಕ್ಕಿಂತ ಒಂದು ಚಂದ ಅಂದ್ರೆ ನಿಂತು ನೋಡಬೇಕು ಅಷ್ಟೊಂದು ಸುಂದರವಾಗಿದಾವೆ. ನನಗೆ ಭಾಳ ಸೇರ್ತೈತಿ ಈ ದೇವಸ್ಥಾನ, ಸಾಕಷ್ಟು ಸಾರಿ ಬಂದೀನಿ ಕೂಡ ನಾನು. ಆದರೆ ನಾವು 3:30 ಟೈಮ್ ಆಗಿತ್ತು ಇಲ್ಲಿ ಬಂದಾಗ, ಹೀಗಾಗಿ ದೇವಸ್ಥಾನ ಬಾಗ್ಲ ಹಾಕಿತ್ತು, ದೇವಿಯ ದರ್ಶನ ಆಗಲಿಲ್ಲ ನಮಗೆ. ನೀವು ಬಂದರೆ ಸ್ವಲ್ಪ ಆದಷ್ಟು ಸಾಯಂಕಾಲ ಬರ್ರಿ, ಇಲ್ಲ ಅಂದ್ರೆ 2 ಗಂಟೆ ಒಳಗೆ ಬರ್ರಿ, ನಿಮ್ಗೆ ಶ್ರೀ ಗಾಯತ್ರಿ ದೇವಿಯ ಒಂದು ದರ್ಶನ ಕೂಡ ಸಿಗ್ತೈತಿ. ಹಾಗೆ ಇಲ್ಲಿ ಮಧ್ಯಾಹ್ನ ಟೈಮ್ ಪ್ರಸಾದ ಕೂಡ ಇರ್ತೈತಿ, ಪ್ರಸಾದದ ವ್ಯವಸ್ಥೆ ಕೂಡ ಐತಿ ಇಲ್ಲೇ. ಭಾಳ ಅಂದ್ರೆ ಭಾಳ ದೊಡ್ಡದಾದ ದೇವಸ್ಥಾನ ಐತಿ, ಚಂದ ಐತಿ. ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ನೋಡ್ರಿ ವಿಡಿಯೋನ. ನಾನೊಂಚೂರು ಮ್ಯೂಸಿಕನ್ನು ಹಾಕ್ತೀನಿ ಸ್ನೇಹಿತರೆ ಇಲ್ಲೇ. ವಾಟರ್ಫಾಲ್ ಎಲ್ಲ ಮುಗೀತು, ದೂರ ತಡಿಮ್ಮ ಭಾಳ ಹತ್ರ ಸ್ನೇಹಿತರೆ. ಈಗ ನಾವು ಗಾಯತ್ರಿ ಟೆಂಪಲಿಗೆ ಬಂದೇವಿ, ಭಾಳ ಅಂದ್ರೆ ಮಸ್ತ್ ಐತಿ. ಪ್ಯೂರ್ ವೈಟ್ ಶಿಲೆ ಒಳಗನ ಮಾಡಿದಂಥದ್ದು, ಭಾಳ ಸುಂದರವಾದ ದೇವಸ್ಥಾನ ಗಾಯತ್ರಿ ದೇವಸ್ಥಾನ. ವಾಟರ್ಫಾಲಿಗೆ ನಿಯರ್ ಆಗ್ತೈತಿ, ನಾವೇನು ವಾಟರ್ ಪಾರ್ಕ್ ಹೋಗಿದ್ವಲ್ಲ ಅದಕ್ಕೆ ತುಂಬಾ ಹತ್ತಿರ ಆಗ್ತೈತಿ. ಸೊ ವಾಟರ್ ಪಾರ್ಕಿಂದೆಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಬಂದಿವಿ. ಆದರೆ ದರ್ಶನ ಆಗಿಲ್ಲ, ಬಾಗ್ಲ ಹಾಕಿದ್ದೈತಿ, ಯಾಕಂದ್ರೆ ಈಗ ಮಧ್ಯಾಹ್ನ ಟೈಮಲ್ಲ, ಸಾಯಂಕಾಲ 4:45 ಗಂಟೆಗೆ ಮತ್ತೆ ಓಪನ್ ಮಾಡ್ತಾರೆ. ಭಾಳ ಸುಂದರವಾದ ಶಿಲೆ ಐತಿ, ಸಾಕಷ್ಟು ಸರಿ ಬಂದು ನಾನಿಲ್ಲಿ, ಭಾಳ ಚಂದ ಐತಿ. ಪೂಜೆನೂ ಅಷ್ಟು ಅಲಂಕಾರ ಚಂದ ಮಾಡಿರ್ತಾರೆ, ಮತ್ತು ಭಾಳ ತಂಪೈತಿ. ಸಾಕಷ್ಟು ವಿಶಾಲವಾದ ಪರಿಸರದೊಳಗೆ ವೈಟ್ ಶಿಲೆ ಒಳಗೆ ದೇವಸ್ಥಾನ ರೀ, ಗೋಪುರ ಅದು ಡಿಸೈನ್ ಅಷ್ಟು ಮಸ್ತ್ ಐತಿ. ಮತ್ತು
ಪ್ರಶಾಂತವಾದ ವಾತಾವರಣ, ಆರಾಮಿತಾಗಿ ಬರಬೇಕು. ಮತ್ತು ಪ್ರಸಾದ ಕೂಡ ಇರ್ತೈತಿ ಇಲ್ಲೇ. ಮತ್ತೊಂದು ಸಾರಿ ಆರಾಮಾಗಿ ಈ ದೇವಸ್ಥಾನದ ವಿಡಿಯೋನ ನಾನು ಬಂದು ನಿಮಗೆ ಗಾಯತ್ರಿ ದರ್ಶನ ಸಮೇತ ವಿಡಿಯೋನ ಮಾಡೋಣಂತ ಇವತ್ತಿಷ್ಟ ಸಿಂಪಲ್ ಆಗಿ ಇರಲಿ ಅಂತೇಳಿ ಬಂದೀವಿ ನಾವು. ವಿಡಿಯೋ ಹಾಕಿರ್ತೇವೆ, ಇಲ್ಲ ಇಲ್ಲಿ ಬಂದಿಲ್ಲ. ಸ್ನೇಹಿತರೆ, ಇದೆಲ್ಲ ಮುಗಿಸ್ಕೊಂಡು ಇಷ್ಟೊತ್ತಿನವರಿಗೆ ನೀರಾಟ ಆಡಿದ್ರೂ ಕೂಡ ಐಸ್ ಕ್ರೀಮು ಜ್ಯೂಸು ಮಾತ್ರ ಮಕ್ಕಳಿಗೆ ಬೇಕೇ ಬೇಕು. ಸೊ ನಾವಿಲ್ಲಿ ಆನ್ ದಿ ವೇ ಗಣೇಶ್ ಹೋಟೆಲ್ ಅಂತ ಐತಿ. ಸೊ ಅಲ್ಲಿ ಬಂದು ಎಲ್ಲರೂ ಐಸ್ ಕ್ರೀಮ್ ತೊಗೊಂಡ್ವಿ. ಮೊದಲು ಒಂದು ಸ್ವಲ್ಪ ಕೋಲ್ಡ್ ನೀರು ತೊಗೊಂಡ್ವಿ ಕುಡಿಲಿಕ್ಕೆ, ಆಮೇಲೆ ಐಸ್ ಕ್ರೀಮ್ ತೊಗೊಂಡ್ವಿ ಎಲ್ಲರೂ ಕೂಡ. ನಮ್ಮ ತನು ನೋಡ್ರಿ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಅವ್ರ ಪಪ್ಪನ ಜೊತೆ. ದೊಡ್ಡ ತಮ್ಮ ಚಿಪ್ಸ್ ತರಕ್ಕೆ ಹೋಗ್ಯಾನು ಮಕ್ಕಳಿಗೆ ಚಿಪ್ಸು, ಹಾಗೆ ಪಾನ್ ಹಾಕ್ಕೊಳ್ಳೋಣ ಅಂಥೇಳೆ ಪಾನ್ ತರಕ್ಕೆ ಹೋಗ್ಯಾನ. ಬೀಡ ಅಂತೀರಿ, ಪಾನ್ ಅಂತೀರಿ, ಏನಂತೀರಿ ಗೊತ್ತಿಲ್ಲ, ನಾವಂತೂ ಪಾನ್ ಅಂಥೇಳಿ ಕರಿತೀವಿ. ಸೊ ಪಾನ್ ತಿನ್ನೋಣ ಅಂಥೇಳಿ ಈಗ ಪಾನ್ ತೊಗೊಂಡು ಬರೋಕ್ಕೆ ಹೋಗ್ಯಾನ ತಮ್ಮ. ಚಿಪ್ಸ್ ತಂದು ಕೊಟ್ಟ ನೋಡ್ರಿ. ಹಿಂಗೆ ಸಾಕಷ್ಟು ಎಂಜಾಯ್ ಆಯ್ತಂತಲೇ ಹೇಳ್ಬೋದು ಸ್ನೇಹಿತರೆ. ಭಾನುವಾರ ತುಂಬಾ ಚೆನ್ನಾಗಿತ್ತು, ಎಲ್ಲಿ ಹೋಗಿರಲಿಲ್ಲ ನಾವು, ಸಾಕಷ್ಟು ದಿವಸಗಳಾಗಿತ್ತು. ಎಲ್ಲ ರೀತಿಯಿಂದ ಒಂದು ಸ್ವಲ್ಪ ಹೆಕ್ಟಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಅದನ್ನೆಲ್ಲನೂ ಹೊರತುಪಡಿಸಿ ಈ ಒಂದು ಸಂಡೇ ಸೂಪರ್ ಡೂಪರ್ ಆಗಿತ್ತು. ರಿಲೀಫ್ ಆಯ್ತು, ಮನಸ್ಸಿಗೆ ಸ್ವಲ್ಪ ಆರಾಮ ಅನ್ನಿಸ್ತು, ತಲೆಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನಿಸ್ತು. ಎಲ್ಲನೂ ಸ್ವಲ್ಪ ಮರ್ತಂಗಾಗಿ ಇಡೀ ದಿವಸ ಮಕ್ಕಳ ಜೊತೆ ತುಂಬಾ ಅಂದರೆ ತುಂಬಾ ಎಂಜಾಯ್ ಪಟ್ವಿ. ನೀವು ಕೂಡ ಅಷ್ಟೇ ಎಂಜಾಯ್ ಪಟ್ರಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದೆಲ್ಲ ಮುಗಿಸಿ ಈಗೇನಿದ್ರು ಡೈರೆಕ್ಟ್ ಮನೆಗೆ ಹೋಗೋದಂತ ಹೇಳಿ ನೋಡ್ರಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ನಮ್ಮ ತನು ಅಳ್ತಾ ಇದ್ದಾಳೆ, ಅವ್ರ ಪಪ್ಪನ ಜೊತೆ ಹೋಗ್ತಾಳಂತ ಆಕಿ ಕೂಡ. ಆಕಿಗೆ ಸಣ್ಣ ತಮ್ಮ ಇರದೇ ಇದ್ದರೂ ಪರವಾಗಿಲ್ಲ, ದೊಡ್ಡ ತಮ್ಮ ಬೇಕೇ ಬೇಕು ಅಂದರೆ ಅವ್ರ ದೊಡ್ಡಪ್ಪ ಬೇಕು ಆಕಿಗೆ. ಅಳ್ತಾ ಇರ್ತಾಳೆ ಬರೀ ನನ್ನ ಯಾಕೆ ಬಿಟ್ಟು ಹೋಗ್ಯಾರ ಅಂಥೇಳಿ. ಸೊ ಈ ರೀತಿ ನಡೆದಿತ್ತು. ಸೊ ಇದನ್ನೆಲ್ಲ ಮುಗಿಸಿ ನಾವು ಈಗ ಡೈರೆಕ್ಟ್ ಮನೆಗೆ ಹೋಗ್ತೀವಿ ಸ್ನೇಹಿತರೆ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬ್ಲಾಗ್ ಹೆಂಗೆ ಬಂತು ಖಂಡಿತವಾಗ್ಲೂ ತಿಳಿಸ್ರಿ. ನೀವು ಮಾತ್ರ ನನ್ನ ಜೊತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೇನೆ ನೋಡಿರಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಯಾರೆಲ್ಲ ಸ್ನೇಹಿತರ ವಿಡಿಯೋನ ಎಂಡ್ವರೆಗೆ ನೋಡಿ ನನಗೆ ಸಪೋರ್ಟ್ ಮಾಡಿರಿ, ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ. ಬಾಯ್, ಗುಡ್ ನೈಟ್.